ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಯಾರಂದ್ರೆ ಎರಡು ಹೆಸರು ಬರ್ತದೆ ಜೆಡಿಎಸ್ ನಲ್ಲಿ ಯಾರ ಹೆಸರು ಅಂದ್ರೆ ಕುಮಾರಸ್ವಾಮಿ ಇವತ್ತು ಈ ಭಾಗ ಉತ್ತರ ಕರ್ನಾಟಕ ನಾಯಕತ್ವ ವಿಶೇಷವಾಗಿ ರಾಜ್ಯಾಪಿ ವರ್ಗಕ್ಕೆ ಒಂದೇ ಇರಬಹುದು ಇನ್ನೊಂದಿರಬಹುದು ನಾಯಕತ್ವ ನಮ್ಮ ಪಕ್ಷದಲ್ಲಿ ಯಾವ್ದಿದೆ ಅಂದ್ರೆ ಯಡಿಯೂರಪ್ಪ ಮತ್ತು ಮುಂದೆ ಅವಕಾಶ ಇರುವಂತದ್ದು ಈ ಸಮುದಾಯಕ್ಕೆ ಹೀಗೆಲ್ಲ ಇರುವಾಗ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಇದನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ ಚೆನ್ನಾಗಿತ್ತು ಆದ್ರೆ ಅವರು ಆ ತೀರ್ಮಾನವನ್ನು ಮಾಡಲಿಲ್ಲ ಆದರೂ ಕೂಡ ಪಕ್ಷ ತನ್ನ ಚಟುವಟಿಕೆಗಳನ್ನು ತನ್ನ ಸಂಘಟನೆಯನ್ನು ತನ್ನ ಚುನಾವಣೆ ರಣನೀತಿಯನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಪಕ್ಷವನ್ನು ಗೆಲ್ಲಿಸ್ತೇವೆ ಪಕ್ಷ ಗೆಲ್ಲುವಂತ ಎಲ್ಲ ಅವಕಾಶಗಳಿವೆ ಇವೆಲ್ಲವೂ ಕೂಡ ಇನ್ನು ಎರಡು ದಿವಸ ಈ ಬೆಳವಣಿಗೆ ಆದ ಮೇಲೆ ಚುನಾವಣೆ ಈ ತರದ ಬೆಳವಣಿಗೆಗಳು ಕೆಲವು ಇರ್ತವೆ ಅದಾದ ಮೇಲೆ ಪಕ್ಷ ಮತ್ತೆ ಪುಟದೆದ್ದು ನಮ್ಮ ಎಂ ಎಲ್ ಎ ಕ್ಯಾಂಡಿಡೇಟ್ಗಳನ್ನು ಗೆಲ್ಲಿಸಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ತರಲು ಶತಸಿದ್ಧ ಅಂತ ಹೇಳ್ತೀವಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಯಾರಂದ್ರೆ ಎರಡು ಹೆಸರು ಬರ್ತದೆ ಜೆಡಿಎಸ್ನಲ್ಲಿ ಯಾರ ಹೆಸರು ಅಂದ್ರೆ ಕುಮಾರಸ್ವಾಮಿ ಇವತ್ತು ಈ ಭಾಗ ಉತ್ತರ ಕರ್ನಾಟಕ ನಾಯಕತ್ವ ವಿಶೇಷವಾಗಿ ರಾಜ್ಯಾಪಿ ವರ್ಗಕ್ಕೆ ಒಂದೇ ಇರಬಹುದು ಇನ್ನೊಂದಿರಬಹುದು ನಾಯಕತ್ವ ನಮ್ಮ ಪಕ್ಷದಲ್ಲಿ ಯಾವ್ದಿದೆ ಅಂದ್ರೆ ಯಡಿಯೂರಪ್ಪ ಮತ್ತು ಮುಂದೆ ಅವಕಾಶ ಇರುವಂತದ್ದು ಈ ಸಮುದಾಯಕ್ಕೆ ಹೀಗೆಲ್ಲ ಇರುವಾಗ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಇದನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ ಚೆನ್ನಾಗಿತ್ತು ಆದ್ರೆ ಅವರು ಆ ತೀರ್ಮಾನವನ್ನ ಮಾಡಲಿಲ್ಲ ಆದ್ರೂ ಕೂಡ ಪಕ್ಷ ತನ್ನ ಚಟುವಟಿಕೆಗಳನ್ನ ತನ್ನ ಸಂಘಟನೆಯನ್ನ ತನ್ನ ಚುನಾವಣೆ ರಣನೀತಿಯನ್ನ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಪಕ್ಷವನ್ನ ಗೆಲ್ಲಿಸ್ತೇವೆ ಪಕ್ಷ ಗೆಲ್ಲುವಂತ ಎಲ್ಲ ಅವಕಾಶಗಳಿವೆ ಇವೆಲ್ಲವೂ ಕೂಡ ಇನ್ನು ಎರಡು ದಿವಸ ಈ ಬೆಳವಣಿಗೆ ಆದ ಮೇಲೆ ಚುನಾವಣೆ ಈ ತರದ ಬೆಳವಣಿಗೆಗಳು ಕೆಲವು ಇರ್ತವೆ ಅದಾದ ಮೇಲೆ ಪಕ್ಷ ಮತ್ತೆ ಪುಟದೆದ್ದು ನಮ್ಮ ಎಂ ಎಲ್ ಎ ಕ್ಯಾಂಡಿಡೇಟ್ಗಳನ್ನು ಗೆಲ್ಲಿಸಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ತರಲು ಶತಸಿದ್ಧ ಅಂತ ಹೇಳ್ತಾರೆ ವಿಸ್ತಾರ ನ್ಯೂಸ್ ನಿಖರ ಜನಪರ